ಅಥರ್ವವೇದದ ಪ್ರಶ್ನೋಪನಿಷತ್ತಿನಲ್ಲಿ 16 ಕಲೆಗಳನ್ನು ತಿಳಿಸಿದೆ. ಆ 16 ಕಲೆಗಳು ಆತ್ಮನಿಂದಲೇ ಹುಟ್ಟಿ ಆತ್ಮನಲ್ಲಿಯೇ ಇದ್ದು ಆತ್ಮನಲ್ಲಿಯೇ ಲಯವಾಗುತ್ತವೆ. ಆ ಆತ್ಮನಿಗೆ ಪುರುಷ ಎಂದು ಹೆಸರು. ಆ ಪುರುಷನು ನಮ್ಮೊಳಗೆ ಇದ್ದಾನೆ ಎಂದು ಪ್ರಶ್ನೋಪನಿಷತ್ತು ತಿಳಿಸುತ್ತಿದೆ. ಆ ಷೋಡಶಕಲ ಪುರುಷನೇ ಪರಮಶಿವನು. ಈಶ್ವರನೇ ಶಕ್ತ, ಪಾರ್ವತಿಯೇ ಶಕ್ತಿ. ಇಬ್ಬರಿಗೂ ಅಭೇದವನ್ನು ಶಾಸ್ತ್ರಗಳಲ್ಲಿ ತಿಳಿಸಿದೆ. ಪರಮಶಿವನಿಗೆ ಅತ್ಯಂತ ಪ್ರಿಯವಾದ ಷೋಡಶನಾಮಗಳಿರುತ್ತವೆ. ಈ 16 ನಾಮಗಳಿಂದ ಈಶ್ವರನನ್ನು ಪೂಜಿಸುವುದು ಅತ್ಯಂತ ಪ್ರಶಸ್ತವಾದದ್ದು. ಶಿವನಿಗೆ ಪ್ರಿಯವಾದ ಷೋಡಶನಾಮಾವಳಿ ಯಾವುದೆಂದರೆ ಓಂ ಭವಾಯ ದೇವಾಯ ನಮಃ, ಓಂ ಶರ್ವಾಯ ದೇವಾಯ ನಮಃ, ಓಂ ಈಶಾನಾಯ ದೇವಾಯ ನಮಃ, ಓಂ ಪಶುಪತಯೇ ದೇವಾಯ ನಮಃ, ಓಂ ರುದ್ರಾಯ ದೇವಾಯ ನಮಃ, ಓಂ ಉಗ್ರಾಯ ದೇವಾಯ ನಮಃ, ಓಂ ಭೀಮಾಯ ದೇವಾಯ ನಮಃ, ಓಂ ಮಹತೇ ದೇವಾಯ ನಮಃ, ಓಂ ಭವಸ್ಯ ದೇವಸ್ಯ ಪತ್ನ್ಯೈ ನಮಃ, ಓಂ ಶರ್ವಸ್ಯ ದೇವಸ್ಯ ಪತ್ನ್ಯೈ ನಮಃ, ಓಂ ಈಶಾನಸ್ಯ ದೇವಸ್ಯ ಪತ್ನ್ಯೈ ನಮಃ, ಓಂ ಪಶುಪತೇರ್ ದೇವಸ್ಯ ಪತ್ನ್ಯೈ ನಮಃ, ಓಂ ರುದ್ರಸ್ಯ ದೇವಸ್ಯ ಪತ್ನ್ಯೈ ನಮಃ, ಓಂ ಉಗ್ರಸ್ಯ ದೇವಸ್ಯ ಪತ್ನ್ಯೈ ನಮಃ, ಓಂ ಭೀಮಸ್ಯ ದೇವಸ್ಯ ಪತ್ನ್ಯೈ ನಮಃ, ಓಂ ಮಹತೋ ದೇವಸ್ಯ ಪತ್ನ್ಯೈ ನಮಃ, ಓಂ ಭವಂ ದೇವಂ ತರ್ಪಯಾಮಿ, ಓಂ ಶರ್ವಂ ದೇವಂ ತರ್ಪಯಾಮಿ ಎಂದು ಮುಂತಾಗಿ ಈ 16 ನಾಮಗಳಿಂದ ಶಿವನಿಗೂ ಪಾರ್ವತಿಗೂ ತರ್ಪಣವನ್ನು ಕೊಡಬಹುದು.